हाय, हेलो, नमस्ते, वेलकम टू सोशल साइंस डिजिटल क्लास। हियर आई एम लोकेश केलूर, असिस्टेंट टीचर सोशल साइंस, टैलेंटेड गर्ल्स रेसिडेंशियल स्कूल, नंजनगांव टाउन, मैसूर डिस्ट्रिक्ट। डियर फ्रेंड्स एंड स्टूडेंट्स, इन दिस वीडियो वी डिस्कस अबाउट सोशल साइंस लेसन। And here I am going to use the PPT prepared by Social Science Digital Group. I am deliver my warm thanks to Social Science SCF Karnataka Digital Group. I thank to all the teachers and technicians who prepared these beautiful slides and PPTs. Behalf of my dear students and me, and thanks to you people. Thank you very much. And dear friends and students, for my next video notification, please press subscribe button. Okay, let's go to dear students. In previous video, we discussed about the Constitution Assembly and framing of Constitution. Now let us know about the preamble to the Constitution. Preamble is nothing but the contents, the consist of all matters which we are which are the Constitution. ಸಂವಿಧಾನದಲ್ಲಿ ಇರತಕ್ಕಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಮುಖಪುಟ, ಪರಿವಿಡಿ ಅಂತ ನಾವು ಕರಿತೀವಿ. So the Constitution is considered as jewel of Constitution. The preamble is considered as a jewel of Constitution. So ಇದನ್ನ ಸಂವಿಧಾನದ ಒಡವೆ ಅಂತ ಕರೆದ್ರು. ಹಾಗೆ the KM Munshi, one of the member of Constituent Assembly, so he give a description. It is a political horoscope. ಇದೊಂದು ರಾಜಕೀಯ ಜಾತಕ. So the preamble, it contains the fundamental policy and ideas of the Constitution. It consists of all the fundamental policies and ideas of Constitution. So it is the sum of the structure, value, principle and goals of the Constitution. ಸಂವಿಧಾನದ ಅಲ್ಲಿ ಇರತಕ್ಕಂತಹ ರಚನೆ, ಅದರ ಮೌಲ್ಯಗಳು, ತತ್ವಗಳು, ಅದರ ಗುರಿ ಉದ್ದೇಶಗಳನ್ನು ಒಳಗೊಂಡಂತಹ ಒಂದು ಸಂಕ್ಷಿಪ್ತವಾದ ವಿವರವನ್ನು ನಾವು ಇಲ್ಲಿ ಕೊಡ್ತೀವಿ. ಅಂಡ್ ಇಟ್ ಈಸ್ ಬೇಸ್ಡ್ ಆನ್ ಆಸ್ಪಿರೇಷನ್ ಅಂಡ್ ಐಡಿಯಾಸ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ. ಭಾರತದ ಜನರ ಆ ಆಶೋತ್ತರಗಳನ್ನ ಹೊಂದಿರತಕ್ಕಂತಹ ಒಂದು ಒಕ್ಕಪುಟ ಅಂತೇಳಿ ನಾವು ಇದನ್ನ ಕರಿತೀವಿ. ಅಂಡ್ ದ ಪ್ರಿಯಂಬೋ ಇಸ್ ಅ ಪಾರ್ಟ್ ಆಫ್ ಅಬ್ಜೆಕ್ಟಿವ್ ರೆಸೊಲ್ಯೂಷನ್. ಅಬ್ಜೆಕ್ಟಿವ್ ರೆಸೊಲ್ಯೂಷನ್, ಸೊ ಗುರಿ ಸಾಧನೆಯನ್ನು ಹೊಂದಿರತಕ್ಕಂತಹ ಒಂದು ಉದ್ದೇಶ ಸಾಧನೆಯನ್ನು ಹೊಂದಿರತಕ್ಕಂತಹ ಒಂದು ಒಕ್ಕಪುಟ. ಇಟ್ ಫಾರ್ವರ್ಡ್ ಬೈ ಜವಾಹರ್ಲಾಲ್ ನೆಹರು ಆನ್ December 13, 1946 ಅಂಡ್ ಅಪ್ರೂವ್ಡ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆನ್ January 22, 1947. ಅಂಡ್ so the preamble, it start or it begin the word we the people of India. We the people of India, ಭಾರತೀಯ ಪ್ರಜೆಗಳಾದ ನಾವು, having solemnly resolved to constitute India into a sovereign, socialist, secular, democratic republic and secure to all its citizens, all its citizens. So ಭಾರತೀಯ ಪ್ರಜೆಗಳಾದ ನಾವು ಎಲ್ಲರೂ ಒಮ್ಮತದಿಂದ ಒಪ್ಪಿಕೊಂಡಂತಹ ಸಾವರ್ಮನ್ಲಿ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರಟಿಕ್ ರಿಪಬ್ಲಿಕ್, ಡೆಮಾಕ್ರಟಿಕ್ ರಿಪಬ್ಲಿಕ್, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿದ್ವಿ. ಅಂಡ್ ದಿಸ್ ಕಾನ್ಸ್ಟಿಟ್ಯೂಷನ್ ಸೆಕ್ಯೂರ್ ಆಲ್ ಇಟ್ಸ್ ಸಿಟಿಸನ್ಸ್, all its citizens, justice of social, economy and political, and liberty of thoughts, expression, belief and faith and worship, and equality of status and of opportunity, and to promote among them all. So ellara hitagalanna kaitakanta, and fraternity assuring the dignity of individual and the unity and integrity of the nation. ಸೊ ಜನರ ವೈಯಕ್ತಿಕ ವಿಚಾರಗಳಿಗೆ ಮನ್ನಣೆಯನ್ನು ಕೊಡ್ತಾ ದೇಶದ ಐಕ್ಯತೆಯನ್ನ, ಸಮಗ್ರತೆಯನ್ನು ಕಾಪಾಡುವಂತಹ ಒಂದು ಸಹೋದರ ಮನೋಭಾವನೆಯನ್ನು ಹೊಂದಿರತಕ್ಕಂತಹ
ಅಥವಾ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಈ ಸಂವಿಧಾನವನ್ನು ಇನ್ ಅವರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ದಿಸ್ 26th ಡೇ ಆಫ್ ನವೆಂಬರ್ 1949 1949 ನವೆಂಬರ್ 26 ಸೊ ಹಿಯರ್ ಬೈ ಅಡಾಪ್ಟೆಡ್ ಅನ್ಯಾಕ್ಟ್ ಅಂಡ್ ಗಿವ್ ಟು ಅವರ್ ಸೆಲ್ ದಿಸ್ ಕಾನ್ಸ್ಟಿಟ್ಯೂಷನ್ ಇದನ್ನು ನಾವು ಅಳವಡಿಸ್ಕೊಂಡು ನಮಗೆ ನಾವು ಅಳವಡಿಸ್ಕೊಂಡಂತಹ ಒಂದು ಸಂವಿಧಾನ ಅಂತ ನಾವು ಕರಿತಾ ಹೋಗ್ತೀವಿ ಸೊ ದರ್ ಇಸ್ ದ ಪ್ರಿಯಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಸೊ ಮೈನ್ ಫ್ಯಾಕ್ಟರ್ಸ್ ಆಫ್ ದಿಸ್ ಪ್ರಿಯಂಬಲ್ ಇರ್ತಕ್ಕಂಥ ಪ್ರಮುಖವಾದ ಅಂಶಗಳೇನಪ್ಪ ಅಂತ ಹೇಳಿದ್ರೆ ವಿ ದ ಇಂಡಿಯನ್ ಸಿಟಿಸನ್ ಅಂತ ಕರೀತೀವಿ ವಿ ದ ಪೀಪಲ್ ಆಫ್ ಇಂಡಿಯಾ ಭಾರತೀಯ ಪ್ರಜೆಗಳಾದ ನಾವು ಫ್ರೇಮ್ಡ್ ಬೈ ಇಂಡಿಯನ್ಸ್ ಸೊ ಈ ಸಂವಿಧಾನವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಭಾರತೀಯರಿಗೆ ನಮಗಾಗಿ ವಿ ದ ಪೀಪಲ್ಸ್ ಆಫ್ ಇಂಡಿಯಾ ವಿ ಆರ್ ಇಂಡಿಯನ್ಸ್ ದ ವರ್ಲ್ಡ್ ಸಾವರನ್ ಸಾವರನ್ ಮೀನ್ಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಎನಿ ಅದರ್ ಕಂಟ್ರಿ ಸಾರ್ವಭೌಮರು ನಾವು ಯಾರ ಅಧೀನದಲ್ಲೂ ಇಲ್ಲ ಸೊ ನಾಟ್ ಎ ಪಾರ್ಟ್ ಆಫ್ ಎನಿ ಬ್ಲಾಕ್ ಯಾವುದೇ ದೇಶದ ಭಾಗ ಅಲ್ಲ ನಾವು ಸೊ ಇಟ್ಸ್ ಓನ್ ಫಾರಿನ್ ಪಾಲಿಸಿ ನಮ್ಮದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿರತಕ್ಕಂತಹ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರ ನಮ್ದು ಅಂದರೆ ಸಾವರಿನ್ ಪವರ್ ಸೊ ನಾನ್ ಅಲೈನ್ಮೆಂಟ್ ಪಾಲಿಸಿ ಅಡಾಪ್ಟೆಡ್ ಸೊ ನಾವಿಲ್ಲಿ ಅಲಿಪ್ತ ನೀತಿಯನ್ನ ಅಳವಡಿಸ್ಕೊಂಡಿದೀವಿ ಅಂಡ್ ಫೈವ್ ಇಯರ್ ಪ್ಲಾನ್ ಬೈ ಇಂಪ್ಲಿಮೆಂಟಿಂಗ್ ವಿಚ್ ದ ಕಂಟ್ರಿ ಹ್ಯಾಸ್ ಅಚೀವ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಟಾನಮಿ So we adopted 5-year plans by implementing which the country has achieved internal and external autonomy. So antarikavagi, bahyavagi, namage naavu sarvabhoumaragi baduktaa irthakkantaha ondu desha that is sovereign country. India is a sovereign country. So the other factor is socialist. Socialist means incorporated in the constitution through the 42nd amendment done in 1976. 1976 ಆದಂತಹ 42nd ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ಈ ಸೋಷಿಯಲಿಸ್ಟ್ ಅನ್ನುವ ಪದವನ್ನ ಸಂವಿಧಾನಕ್ಕೆ ಅಡಾಪ್ಟ್ ಮಾಡ್ಕೊಂಡ್ವಿ ಸೊ ದ ಸೋಷಿಯಲಿಸ್ಟ್ ಮೀನ್ ದ ಗೋಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಟು ಕ್ರಿಯೇಟ್ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಪ್ರಮೋಟ್ ವೆಲ್ಫೇರ್ ಸೊ ಸಾಮಾಜಿಕ ನ್ಯಾಯವನ್ನ ಸಾಮಾಜಿಕ ಸಮಾನತೆಯನ್ನ ಕಾಪಾಡತಕ್ಕಂತಹ ಒಂದು ಉದ್ದೇಶ ದಟ್ ಈಸ್ ದ ಇಂಟೆನ್ಷನ್ ಆಫ್ ಅಬೌಟ್ ಸೋಷಿಯಲಿಸ್ಟ್ And to enable this, the directive principles of state policy have been incorporated. So, idara guri udesha koskara, so navu rajya niti nirdeshaka tattvagalanna illi add maadkondvi. And so through this, the amendment, land reform and other progressive economic reforms were introduced. So, through the land reform, so distribute land for landless. So, ee ondu bhoo sudharaneya mulaka, bhoomi illade iruvarigella, bhoomi hanchuva mulaka, so illi ellaruna ಸಾಮಾಜಿಕವಾಗಿ ಸಮಾನತೆಗೆ ತರುವ ಕೆಲಸವನ್ನು ಇಲ್ಲಿ ಮಾಡಲಾಯಿತು ಸೊ ಥ್ರೋ 42nd ಅಮೆಂಡ್ಮೆಂಟ್ ದ ವರ್ಡ್ ಸೋಷಿಯಲಿಸ್ಟ್ ದ ವರ್ಡ್ ಸೆಕ್ಯುಲರ್ ಇಟ್ ಇಸ್ ಆಲ್ಸೋ ಇನ್ಕಾರ್ಪೊರೇಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಥ್ರೋ 42nd ಅಮೆಂಡ್ಮೆಂಟ್ ಇನ್ 1976 ಇದನ್ನು ಕೂಡ ನಾವು 42nd ತಿದ್ದುಪಡಿಯಲ್ಲಿ 1976 ಅಡಾಪ್ಟ್ ಮಾಡ್ಕೊಳ್ತೀವಿ ಸೆಕ್ಯುಲರ್ ಜಾತ್ಯಾತೀತ ಇಟ್ ಮೀನ್ಸ್ ನೋ ರಿಲಿಜನ್ ಹ್ಯಾಸ್ ಬೀನ್ ಗಿವನ್ ದ ಸ್ಟೇಟ್ಸ್ ಆಫ್ ನ್ಯಾಷನಲ್ ರಿಲಿಜನ್ ಸೊ ಯಾವುದೇ ಒಂದು ಧರ್ಮಕ್ಕೆ ನಾವು ರಾಷ್ಟ್ರೀಯ ಧರ್ಮ ಅಂತೇಳಿ ನಾವು ಗೌರವನ ಕೊಟ್ಟಿಲ್ಲ ಅಥವಾ ರಾಷ್ಟ್ರೀಯ ಧರ್ಮ ಅಂತೇಳಿ ಕನ್ಸಿಡರ್ ಮಾಡಿಲ್ಲ ಸೊ ದ ಸಿಟಿಸನ್ಸ್ ಹ್ಯಾವ್ ದ ಲಿಬರ್ಟಿ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ದ ಡಿಸೈರ್ ಸೊ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಜನ ಯಾವ ಧರ್ಮವನ್ನು ಬೇಕಾದರೂ ಇಲ್ಲಿ ಆಚರಣೆ ಮಾಡಬಹುದು ಇದು ಅವರ ವೈಯಕ್ತಿಕ ವಿಚಾರ ಅಂಡ್ ಆಲ್ ರಿಲಿಜನ್ಸ್ ಹ್ಯಾವ್ ಈಕ್ವಲ್ ಸ್ಟೇಟಸ್ ಇನ್ ಇಂಡಿಯಾ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಅವಕಾಶವನ್ನು ಕೊಡಲಾಗಿದೆ ಸೊ ಇಟ್ ಮೀನ್ಸ್ ಸೆಕ್ಯುಲರ್ ಜಾತ್ಯಾತೀತ ರಾಷ್ಟ್ರ ಅಂಡ್ ಅನದರ್ ವರ್ಡ್ ಅನದರ್ ಫ್ಯಾಕ್ಟರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಗಣತಂತ್ರ ಪ್ರಜಾಪ್ರಭುತ್ವ ಗಣತಂತ್ರ ವ್ಯವಸ್ಥೆಯನ್ನು ನಾವು ಹೊಂದಿದ್ವಿ ಎಸ್ ಇಟ್ ಸೆಕ್ಯೂರಿಂಗ್ ದಿ ಹ್ಯಾಪಿನೆಸ್ ಆಫ್ ಎವ್ರಿ ಒನ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಗವರ್ನಮೆಂಟ್ ಸೊ ದ ಗವರ್ಮೆಂಟ್ ಮಸ್ಟ್ ಬಿ ಪ್ರೊಟೆಕ್ಟ್ ದ ಹ್ಯಾಪಿನೆಸ್ ಅಂಡ್ ಲಿಬರ್ಟಿ ಆಫ್ ದಿ ಸಿಟಿಸನ್ ಜನರ ಸ್ವತಂತ್ರವನ್ನ ಸಂತೋಷವನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಮೂಲ ಉದ್ದೇಶ ಸೊ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಥ್ರೂ ಡಿಸ್ಕಷನ್ಸ್ ಇಲ್ಲಿ ಸಮಸ್ಯೆಗಳನ್ನ ಚರ್ಚೆಯ ಮೂಲಕ ಬಗೆಹರಿಸಬೇಕು ಅಂಡ್ ದ ಎಲೆಕ್ಷನ್ಸ್ ಆರ್ ಹೆಲ್ಡ್ ಎವ್ರಿ 5 ಇಯರ್ಸ್ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳ ಮಾಡುವ ಮೂಲಕ ನಾವು ಸೊ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಸರ್ಕಾರವನ್ನು ರಚನೆ ಮಾಡ್ತಾ ಇದೀವಿ ಈ ಒಂದು ಎಲೆಕ್ಷನ್ ಆ ಪ್ರೆಸಿಡೆಂಟ್ ಥ್ರೋ ಎಲೆಕ್ಷನ್ಸ್ ದಟ್ ಈಸ್ ರಿಪಬ್ಲಿಕ್ ಸೊ ನಮ್ಮ ರಾಷ್ಟ್ರಪತಿ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಭಾರತದ ಮೊದಲ ಪ್ರಜೆ ಅಂತೇಳಿ ಕರೀತಾ ಇದೀವಿ ಸೊ ಅವರನ್ನು ಕೂಡ ನಾವು ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ತಾ ಇದೀವಿ ಸೊ ಇಂಡಿಯಾ ಇಟ್ ಈಸ್ ಅ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ದೇಶ ಅಂತಕ್ಕಂಥ ಸೊ ದೀಸ್ ಆರ್ ದಿ ಮೈನ್ ಫ್ಯಾಕ್ಟರ್ಸ್ ವಿ ಅಡಾಪ್ಟ್ ಇನ್ ಅವರ್ ಪ್ರಿಯಂಬಲ್ ಅಂಡ್ ನಾವ್
What are the salient features of constitution? Samvidhanada pramukhavadantaha lakshanagalu yenu. So let's discuss what are the features. The first one, written and lengthy constitution. Dear student, you know that our constitution is written constitution. Namudu baravanigeyana hondirthakantaha samvidhana, baravanige mulaka irthakanta samvidhana. So that is Prem Bihari Narayan Roy Das wrote the original constitution of India in his own hands. So ee mahaniyaru, so that is Prem Bihari Narayan Roy Das anuvanthavaru, so tamma swa ಅಕ್ಷರದಿಂದ ಕೈ ಅಕ್ಷರದಿಂದ ಸೊ ಈ ಒಂದು ಸಂವಿಧಾನನ ಬರೆದ್ರು ಅಂತ ಹೇಳ್ತೀವಿ. ಆ ನಂತರದಲ್ಲಿ ನಾವು ಇವತ್ತು ಪ್ರಿಂಟ್ ಮೀಡಿಯಾದ ಮೂಲಕ ಪ್ರಿಂಟ್ ಮಾಡ್ಕೊಂಡಿದೀವಿ. ಸೊ ಇಟ್ ಈಸ್ ರಿಟನ್ ಇನ್ ಫಾರ್ಮ್, ಬರವಣಿಗೆಯ ರೂಪದಲ್ಲಿದೆ. ಅಂಡ್ ಇಟ್ ಈಸ್ ಅ ಲೆಂಥಿ ಕಾನ್ಸ್ಟಿಟ್ಯೂಷನ್ಸ್. ಸೊ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಆರ್ಗನ್ಸ್ ಆಫ್ ದ ಗವರ್ಮೆಂಟ್ ಲೈಕ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ ಹ್ಯಾವ್ ಬೀನ್ ಸೊ ದರ್ ಈಸ್ ಡಿಲೈಮಿಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಸರ್ಕಾರದಲ್ಲಿರ್ತಕ್ಕಂತಹ ಮೂರು ಅಂಗಗಳಿದೆ, ಅವುಗಳ ಕೆಲಸ ಕಾರ್ಯಗಳು ಏನು ಅನ್ನುವ ಒಂದು ಸವಿಸ್ತಾರವಾದಂತಹ ವಿವರಣೆಗಳನ್ನು ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ. ಅಂಡ್ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸೊ ಅಂಡ್ ಮೆನಿ ಅದರ್ಸ್. ಸೊ ಇಟ್ ಈಸ್ ಇನ್ ರಿಟರ್ನ್ ಫಾರ್ಮ್. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೂಡ ಇಲ್ಲಿ ಸಂವಿಧಾನದಲ್ಲಿ ಬರವಣಿಗೆ ರೂಪದಲ್ಲಿದ್ದಾವೆ. ಅಂಡ್ ದ ಒರಿಜಿನಲಿ ಸೊ ಅವರ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟೆಡ್ ಆಫ್ 22 chapter, 8 schedules and 395 articles. But later after many amendments, so it become a lengthy constitution. There is 25 chapter, 12 schedules and 465 articles. So ivattu 25 chapter galana 12 schedule galalli so 465 article galana hondirthakkantha brihat samvidhanavanna navu hondidivi. It is a lengthy constitution, one of the ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಇನ್ ದ ವರ್ಲ್ಡ್. ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಅಂತೇಳಿ ನಾವು ಭಾರತದ ಸಂವಿಧಾನವನ್ನ ಕರಿತಾ ಇದೀವಿ. ಅಂಡ್ ದ ಸೆಕೆಂಡ್ ಒನ್, ಇಟ್ ಈಸ್ ಪಾರ್ಷಿಯಲಿ ಫ್ಲೆಕ್ಸಿಬಲ್ ಅಂಡ್ ಪಾರ್ಷಿಯಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್ಸ್. ಸೊ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್. ಸೊ ಇಲ್ಲಿ ಸೊ ನಾವು ಕೆಲವೊಂದು ಅಂಶಗಳನ್ನ ಸೊ ಫ್ಲೆಕ್ಸಿಬಲ್ ಆಗಿ ಅಥವಾ ತಿದ್ದುಪಡಿಯನ್ನ ಮಾಡ್ಕೋಬಹುದು, ಸೊ ಕೆಲವೊಂದನ್ನ ಬದಲಾವಣೆ ಮಾಡಕ್ ಆಗದೇ ಇರುವಂತಹ ನಿಟ್ಟಿನಲ್ಲಿ ಸೊ ನಮ್ಯ ಅನಮ್ಯ ಸಂವಿಧಾನ ಅಂತ ಕರಿತಾ ಇದೀವಿ. So the constitution which can be easily amended, it's called flexible or simple constitution. Yavude ondu reeti neetigalana rules galana navu saralavagi tiddupadiyana madidre adana navu flexible constitution karitive. So and also the constitution that has special procedures for amendment, they are called rigid or complicated. So ondu vishesha vyavasteya mulaka athwa vishesha ಪ್ರಕರಣದ ಮೂಲಕ ನಾವು ಅಮೆಂಡ್ಮೆಂಟ್ ಅನ್ನು ಮಾಡಿದ್ರೆ ಅದನ್ನು ನಾವು ಕಾಂಪ್ಲಿಕೇಟೆಡ್ ಕಾನ್ಸ್ಟಿಟ್ಯೂಷನ್ ಅಥವಾ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೋತ್ ಫ್ಲೆಕ್ಸಿಬಲ್ ಅಂಡ್ ಪಾರ್ಟ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೊ ಅವ್ರ ಕಾನ್ಸ್ಟಿಟ್ಯೂಷನ್ ಐದರ್ ಟೂ ಫ್ಲೆಕ್ಸಿಬಲ್ ನಾಟ್ ಟೂ ರಿಜಿಡ್. ಸೊ ಇಲ್ಲಿ ನಮ್ಯನೂ ಹೌದು ನಮ್ಯನೂ ಹೌದು. ಅಂಡ್ ದರದ ಥರ್ಡ್ ಒನ್ ಇಟ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಸೊ ನಮ್ದು ಸಂಸತ್ ಮಾದಿಯ ಸರ್ಕಾರ ವ್ಯವಸ್ಥೆ ಪಾರ್ಲಿಮೆಂಟರಿ ಫಾರ್ಮ್. So that executive is responsible to the legislature at the central and state levels. So ಇಲ್ಲಿ ಕಾರ್ಯಾಂಗ ಸೊ ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಬೇಕು both central and state. And the cabinet shall be in power as long as enjoys the confidence of the legislature. So ಇಲ್ಲಿ ಮಂತ್ರಿಮಂಡಲ ಅಂತಕ್ಕಂಥದ್ದು ಸೊ ಎಲ್ಲಿಯವರೆಗೆ ಸೊ ಈ ಒಂದು ಶಾಸಕಾಂಗ ಸಭೆ ಇರುತ್ತೋ ಅಲ್ಲಿವರೆಗೂ ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು. ಆಸ್ ಸೂನ್ ಆಸ್ ಇಟ್ಸ್ ಲಾಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಚರ್ ಇಟ್ ಹ್ಯಾಸ್ ಲಾ ಇಟ್ ಹ್ಯಾಸ್ ಟು ರಿಸೈನ್. ಸೊ ಶಾಸಕಾಂಗ ತನ್ನ ಕಾನ್ಫಿಡೆನ್ಸ್ ಅನ್ನ ಅಥವಾ ತನ್ನ ಅಧಿಕಾರವನ್ನು ಕಳ್ಕೊಂತು ಅಂತ ಹೇಳಿದ್ರೆ ಸೊ ಇಲ್ಲಿ ತನ್ನ ಪವರ್ ಅನ್ನು ಕೂಡ ಅದು ಕಳ್ಕೊಳ್ಳುತ್ತೆ. ಅಂಡ್ ನನ್ನದು ಇಟ್ ಈಸ್ ದ ರಿಪಬ್ಲಿಕಲ್ ಸಿಸ್ಟಮ್, ರಿಪಬ್ಲಿಕನ್ ಸಿಸ್ಟಮ್, ಗಣತಂತ್ರ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಂವಿಧಾನ ಇದು. ಸೊ ಇಟ್ ಮೀನ್ಸ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ ಇಂಡಿಯಾ ಹ್ಯಾಸ್ ಅ ರಿಪಬ್ಲಿಕ್, ಭಾರತ ಗಣತಂತ್ರ ವ್ಯವಸ್ಥೆ ಅಂತೇಳಿ ನಾವು ಘೋಷಣೆಯನ್ನು ಮಾಡ್ಕೊಂಡಿದೀವಿ. ಸೊ ಅಕಾರ್ಡಿಂಗ್ ಟು ದೇಟ್ ದ ಹೆಡ್ ಆಫ್ ದಿ ಕಂಟ್ರಿ ಈಸ್ ಇನ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಸಿಟಿಸನ್ಸ್. ಸೊ ನಾವು ಭಾರತದ ರಾಷ್ಟ್ರಪತಿಯನ್ನು ಕೂಡ ಸೊ ನಾವು ಪರೋಕ್ಷವಾಗಿ ಎಲೆಕ್ಷನ್ ಮೂಲಕ ನಾವು ಆಯ್ಕೆಯನ್ನು ಮಾಡ್ತಾ ಇದೀವಿ. ಸೊ ಬಿಕಾಸ್ ಆಫ್ ದೀಸನ್ ಇಟ್ ಇಸ್ ಅ ರಿಪಬ್ಲಿಕನ್ ಸಿಸ್ಟಮ್, ರಿಪಬ್ಲಿಕನ್ ಸಿಸ್ಟಮ್, ಇಂಡಿಯಾ ಇಸ್ ಅ ರಿಪಬ್ಲಿಕ್ ಕಂಟ್ರಿ. ದರದ ಫಿಫ್ತ್ ಒನ್ ಇಸ್ ಅ ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆಯನ್ನ ಹೊಂದಿದೀವಿ. ಭಾರತ ಒಂದು ಒಕ್ಕೂಟ ರಾಷ್ಟ್ರ. ಸೊ ಅಡ್ಮಿನಿಸ್ಟ್ರೇಟಿವ್ ಪವರ್ ಆರ್ ಶೇರ್ಡ್ ಬೈ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸೊ ವಿ ಹ್ಯಾವ್ 28 ಸ್ಟೇಟ್ಸ್, 28 ರಾಜ್ಯಗಳಿದೆ. ಸೊ ಅಂಡ್ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಅಂತ ಹೇಳಿದೆ. ಸೊ ಬಿಕಾಸ್ ಆಫ್ ದ ರೀಸನ್ ಸೊ ದ ಅಡ್ಮಿನಿಸ್ಟ್ರೇಷನ್ ಇಟ್ ವಿಲ್ ಬಿ ಶೇರ್ಡ್.
ಸೊ ರಾಜ್ಯ ಮತ್ತು ಕೇಂದ್ರದ ನಡುವೆ ಅಧಿಕಾರ ಶೇರ್ ಆಗಿದೆ ಅಂಡ್ ದ ಸೆಂಟ್ರಲ್ ಲಿಸ್ಟ್ ಹ್ಯಾಸ್ 100 ಸಬ್ಜೆಕ್ಟ್ ಅಂಡ್ ದ ಸ್ಟೇಟ್ ಲಿಸ್ಟ್ ಹ್ಯಾಸ್ 61 ಸಬ್ಜೆಕ್ಟ್ ಅಂಡ್ ಕಾನ್ಕರೆಂಟ್ ಲಿಸ್ಟ್ ಹ್ಯಾಸ್ 52 ಸಬ್ಜೆಕ್ಟ್ ಸೊ ಪವರ್ ಇಟ್ ವಾಸ್ ಡಿವೈಡೆಡ್ ಲೈಕ್ ದಿಸ್ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಅಂಡ್ ಕಾನ್ಕರೆಂಟ್ ಲಿಸ್ಟ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ದ ಡಿಪಾರ್ಟ್ಮೆಂಟ್ ಅಂಡ್ ದ ಡಿಪಾರ್ಟ್ಮೆಂಟ್ ಅಂಡರ್ ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಅಂಡರ್ ದಿ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಸೊ ಲೈಕ್ ದಿ ವಿ ಡಿವೈಡ್ ಆರ್ ಶೇರ್ ದಿ ಪವರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಬೋತ್ ಅಂಡ್ ಸುಪ್ರೀಂ ಕೋರ್ಟ್ passes power to solve all the disputes rising between the center and the state with respect to any subject. So, ಇಲ್ಲಿ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಇರತಕ್ಕಂತಹ ಸಮಸ್ಯೆಯನ್ನ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಬಗೆಹರಿಸುವ ಕೆಲಸವನ್ನ ಮಾಡುತ್ತಾ ಹೋಗ್ತದೆ ಸೊ ದಿಸ್ ಇಸ್ ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಇಂಡಿಯಾ ಇಸ್ ಅ ಫೆಡರಲ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಒಕ್ಕೂಟವನ್ನು ಹೊಂದಿರತಕ್ಕಂತಹ ಒಂದು ದೇಶ ಪವರ್ ಡಿಸ್ಟ್ರಿಬ್ಯೂಟ್ ಆರ್ ಶೇರ್ಡ್ ಬೈ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ The next fundamental the next feature it is fundamental rights so we know that how many fundamental rights we have yes we have six fundamental rights so our constitutions are given to the peoples are called fundamental rights so samvidhana namge kottirukanta hakkugalanna namu moolabhoota hakkugalu ಅಂತ ಕರೀತಾ ಇದೀವಿ so if the fundamental rights are taken away or endangered the citizen can directly appeal to the high court or supreme court yavade oba vyaktiya hakkugalige chuti bandre avanu neravagi supreme court athava high court nalli appeal hoguva ondu adhikara athava hakkanna samvidhana namage kottide so these rights are listed in the third part of our constitution samvidhanada so moorane bhagadalli so navu fundamental rights anna ittkondidivi so we already told you we have six fundamental rights right to equality right to freedom right to against exploitation right to freedom of religion right to educational and cultural rights and right to constitutional remedies anuva aaru moolabhoota hakkugalanna navu hondidivi and we know that right to equality samanatya hakku and right to freedom so that is ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಈಕ್ವಾಲಿಟಿ ಇನ್ ಬಿಟ್ವೀನ್ ಆರ್ಟಿಕಲ್ ನಂಬರ್ 14 ಟು 18 14ರಿಂದ 18ನೇ ಆರ್ಟಿಕಲ್ ನಲ್ಲಿ ನಾವು ಸಮಾನತೆ ಹಕ್ಕನ್ನು ನೋಡ್ತೀವಿ ಸೊ ಅಂಡ್ ರೈಟ್ ಟು ಫ್ರೀಡಮ್ ಸೊ ದಟ್ ಈಸ್ ನನದ ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಶೋಷಣೆ ವಿರುದ್ಧದ ಹಕ್ಕು ಅಂಡ್ ದ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಸೊ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ಸೊ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹಕ್ಕು ಅಂಡ್ ಲಾಸ್ಟ್ ಒನ್ ಡೇ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಸಂವಿಧಾನ ಪರಿಹಾರ ಹಕ್ಕು ಸೊ ಇನ್ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಡಿಟೈಲ್ ಡಿಸ್ಕಷನ್ ಈ ಹಕ್ಕುಗಳ ಬಗ್ಗೆ ಮುಂದಿನ ಒಂದು ತರಗತಿಗಳಲ್ಲಿ ಹೆಚ್ಚಿನ ವಿವರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ನೌ ವಿ ಡಿಸ್ಕಸ್ ವಿ ನೋ ಅಬೌಟ್ ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ವಿ ಹ್ಯಾವ್ ದೇರ್ ಆರ್ ಸಿಕ್ಸ್ ಫಂಡಮೆಂಟಲ್ ರೈಟ್ಸ್ ಸೊ ಆರು ಮೂಲಭೂತ ಹಕ್ಕುಗಳನ್ನು ನಾವಿವತ್ತು ಹೊಂದಿದ್ದೀವಿ ಅಂಡ್ ನನ್ನದು ಫಂಡಮೆಂಟಲ್ ಡ್ಯೂಟೀಸ್ ಸೊ If we want to enjoy the fundamental rights, now ಹಕ್ಕುಗಳನ್ನು ಎಂಜಾಯ್ ಮಾಡುವ ಜೊತೆ ಜೊತೆಗೆ ಸೊ ವಿ ವಾಂಟ್ ಟು ಡೂ ಸಮ್ ಡ್ಯೂಟೀಸ್ ಫಾರ್ ಅ ಕಂಟ್ರಿ ದೇಶಕ್ಕಾಗಿ ಒಂದಷ್ಟು ಕರ್ತವ್ಯಗಳನ್ನು ಕೂಡ ಮಾಡಬೇಕಾಗ್ತದೆ ಸೊ ದೋಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ ಸೊ ದ ಡ್ಯೂಟೀಸ್ ಆರ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಅವರ್ ಕಂಟ್ರಿ ಓಕೆ ನಾವು ಹಕ್ಕುಗಳನ್ನು ಎಂಜಾಯ್ ಮಾಡುವ ಜೊತೆಗೆ ದೇಶಕ್ಕಾಗಿ ನಾವು ಕರ್ತವ್ಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಸೊ Our constitution adopted so there are 11 fundamental duties 11 moolabhoota kartavyagalanna navu hondidivi so it is delineated in the a part of the fourth chapter under clause of article number 51a of our constitution samvidhanada 4ne adhyayadalli 51a ond article nalli so 11 moolabhoota kartavyagalanna navu barkondidivi 11 fundamental duties And the next one is directive principles of state policy. Rajya Niti Nirdeshaka Tattvagalu. So the directive principles of state policy have been incorporated in the fourth schedule of our constitution. Nalakane schedule na vidana barkondidive. So these principles have been adopted from the Irish constitution. Ireland samvidhanadinda padkondantaha ondu tattvagalivu. So they are basis for establishment of social and economic
ಇಲ್ಲಿ ಈಕ್ವಾಲಿಟಿ. ಸೊ ಇದನ್ನ ಅಡಾಪ್ಟ್ ಮಾಡಿಕೊಂಡಿರುವ ಉದ್ದೇಶ, ಸೊ ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತರಬೇಕು ಅನ್ನುವ ಒಂದು ಕಾರಣಕ್ಕಾಗಿ. ಅಂಡ್ ದೇ ಆರ್ ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ರಿಕ್ವೈರ್ಡ್ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕಂಟ್ರಿ ಓಕೆ ಅಂಡ್ ಸ್ಟೇಟ್ ಐವನ್ ಸೆಂಟ್ರಲ್ ಅಂಡ್ ಸ್ಟೇಟ್ ದ ಅಡ್ಮಿನಿಸ್ಟ್ರೇಷನ್. ಸೊ ಇಟ್ ಶುಡ್ ಬಿ ಗೋಯಿಂಗ್ ಆನ್ ಆನ್ ದಿ ಬೇಸಿಕ್ ಆಫ್ ಆರ್ ಬೇಸ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ನಮ್ಮ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ. ಅಂಡ್ ಯಟ್ ದ ಗವರ್ನಮೆಂಟ್ ಕೆನಾಟ್ ಬಿ ಕ್ವಶನ್ಡ್ ಬೈ ದ ಕೋರ್ಟ್ ಆಫ್ ಜಸ್ಟಿಸ್ ಇಫ್ ಇಟ್ ಡಸ್ ನಾಟ್ ಇಂಪ್ಲಿಮೆಂಟೆಡ್ ದೆಮ್. ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ನ್ಯೂನ್ಯತೆ ಏನಪ್ಪ ಅಂತ ಹೇಳಿದ್ರೆ, ಸೊ ಸರ್ಕಾರ ಇವುಗಳನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಸೊ ಇವುಗಳನ್ನ ಕೋರ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಸೊ ದಟ್ ಇಸ್ ದ ರೀಸನ್ ಸಮ್ ಟೈಮ್ ದ ಗವರ್ನಮೆಂಟ್ ನೆಗ್ಲೆಕ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಈ ತತ್ವಗಳನ್ನ ಕೆಲವು ಬಾರಿ ನೆಗ್ಲೆಕ್ಟ್ ಮಾಡುವ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ದ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ದಿಸ್ ಪ್ರಿನ್ಸಿಪಲ್ ಬಿಕಾಸ್ ಆಫ್ ದಿ ವೆಲ್ಫೇರ್ ಆಫ್ ದಿ ಸ್ಟೇಟ್. ದೇಶದ ಒಂದು ಕಲ್ಯಾಣಕ್ಕಾಗಿ ಅಥವಾ ರಾಜ್ಯದ ಕಲ್ಯಾಣಕ್ಕಾಗಿ ಇವುಗಳನ್ನು ಅಳವಡಿಸಿಕೊಂಡಿದೆ. ದ ಗವರ್ಮೆಂಟ್ ಮಸ್ಟ್ ಬಿ ಸಿ ಫಾಲೋ ದಿಸ್ ಪ್ರಿನ್ಸಿಪಲ್. ಸೊ ವೆನ್ ದ ಗವರ್ಮೆಂಟ್ ಫ್ರೇಮ್ ಅ ನ್ಯೂ ಲಾ ಇಟ್ ಶುಡ್ ಪೇ ಅಟೆನ್ಷನ್ ಟು ದೀಸ್ ಪ್ರಿನ್ಸಿಪಲ್. ಯಾವುದೇ ಹೊಸ ಕಾಯ್ದೆ ಕಾನೂನುಗಳನ್ನು ಜಾರಿ ತರುವಾಗ ಸೊ ಈ ಒಂದು ತತ್ವಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲಸವನ್ನ ಅಥವಾ ತತ್ವ ರೂಲ್ಸ್ಗಳನ್ನು ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಸರ್ಕಾರಕ್ಕೆ ಇರುತ್ತೆ. ದ ನೆಕ್ಸ್ಟ್ ಒನ್ ಇಟ್ ಈಸ್ ಇಂಡಿಪೆಂಡೆಂಟ್ ಅಂಡ್ ಸೆಂಟ್ರಲೈಸ್ಡ್ ಜುಡಿಷರಿ ಸಿಸ್ಟಮ್. ವಿ ನೋ ದಟ್ ಸೊ ವಿ ಹಾವ್ ಸಿಂಗಲ್ ಜುಡಿಷರಿ ಸಿಸ್ಟಮ್, ಏಕ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದೀವಿ. ಹಾಗೆ ಇಟ್ ಈಸ್ ಇಂಡಿಪೆಂಡೆಂಟ್, ಸೊ ಇದು ಸ್ವತಂತ್ರವಾದಂತಹ ಒಂದು ವ್ಯವಸ್ಥೆ. ಸೊ ದ ಕೋರ್ಟ್ ಹ್ಯಾವ್ ಆಥರೈಸ್ಡ್ ಟು ಗಿವ್ ಬೋಲ್ಡ್ ಜಡ್ಜ್ಮೆಂಟ್ಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಪೀಪಲ್. ದೇರ್ ಇಸ್ ನೋ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಚರ್. ಸೊ ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಯಾವುದೂ ಇದನ್ನು ನಿಯಂತ್ರಣ ಮಾಡುವಾಗಿಲ್ಲ. ಸೊ ಇದು ಮುಕ್ತವಾಗಿ ಸೊ ನ್ಯಾಯವನ್ನ ಕೊಡ್ತಕ್ಕಂತಹ ಅಥವಾ ಜನರ ಹಕ್ಕುಗಳನ್ನು ಕಾಪಾಡುವ ಕೆಲಸವನ್ನ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮಾಡ್ತದೆ. ಸೊ ನೈದರ್ ಲೆಜಿಸ್ಲೇಚರ್ ನಾರ್ ದ ಎಕ್ಸಿಕ್ಯೂಟಿವ್ ಹ್ಯಾವ್ ದ ರೈಟ್ಸ್ ಟು ಇಂಟರ್ಫಿಯರ್ ವಿತ್ ದಿ ವರ್ಕ್ ಆಫ್ ದಿ ಜುಡಿಷಿಯರಿ. ಸೊ ಇಲ್ಲಿ ಯಾವ ಆಗ್ಲಿ ಹೇಳಿದಾಗೆ ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಸೊ ಯಾವುದೂ ಇದರಲ್ಲಿ ಮೂಗು ತೂರಿಸುವ ಕೆಲಸವನ್ನ ಮಾಡುವಾಗಿಲ್ಲ. ಸೊ ದ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ದಿ ಲ್ಯಾಂಡ್. ಸೊ ಆಲ್ ಹೈ ಕೋರ್ಟ್ಸ್ ಆರ್ ದಿ ಸಬಾರ್ಡಿನೇಟ್ ಕೋರ್ಟ್ ಅಂಡ್ ಫಂಕ್ಷನ್ಸ್ ಅಂಡರ್ ಇಟ್. ಸೊ ನಮಗೆ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ, ಇದು ದೇಶದ ಅತಿ ಉನ್ನತ ನ್ಯಾಯಾಲಯ ಅಂತ ಕರಿತೀವಿ. ಸೊ ಅಂಡರ್ ಸುಪ್ರೀಂ ಕೋರ್ಟ್ ಇದರ ಅಡಿಯಲ್ಲಿ ಸೊ ಹೈಕೋರ್ಟ್ಗಳು ಇಲ್ಲಿ ಪ್ರತಿ ರಾಜ್ಯದಲ್ಲಿ ಹೈಕೋರ್ಟ್ಗಳು ಕೆಲಸ ಮಾಡ್ತವೆ ಅಂಡ್ ಸಬಾರ್ಡಿನೇಟ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಂಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ಗಳು ಕೆಲಸವನ್ನ ಇಲ್ಲಿ ಮಾಡ್ತವೆ. ಸೊ ನೆಕ್ಸ್ಟ್ ವಿ ಡಿಸ್ಕಸ್ ದ ಮೋರ್ ಡಿಸ್ಕಷನ್ಸ್ ಇನ್ ಜುಡಿಷಿಯರಿ ಸಿಸ್ಟಮ್. ಸೊ ಈ ಒಂದು ಜುಡಿಷಿಯರಿ ಸಿಸ್ಟಮ್ ಪಾಠದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ನಾವು ನೋಡೋಣ. ಸೊ ನಮ್ಮದು ಏಕೀಕೃತ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಸೊ ನಮ್ಮ ಹೈಯೆಸ್ಟ್ ಕೋರ್ಟ್ ಯಾವುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಅಂಡ್ ದ ನೆಕ್ಸ್ಟ್ ಒನ್ ದ ಫೀಚರ್ ಇಸ್ ಸಿಂಗಲ್ ಸಿಟಿಜನ್ಶಿಪ್, ಏಕ ಪೌರತ್ವ. ಎಸ್, ಇಂಡಿಯಾ ಇಟ್ ಈಸ್ ಅ ಸಿಂಗಲ್ ಸಿಟಿಜನ್ಶಿಪ್. ಕಾನ್ಸ್ಟಿಟ್ಯೂಷನ್ ಮೇ ಪ್ರಾವಿಷನ್ ಫಾರ್ ಸಿಂಗಲ್ ಸಿಟಿಜನ್ಶಿಪ್ ಇನ್ ಆರ್ಡರ್ ಟು ಕರ್ ನ್ಯಾರೋ ಮೈಂಡೆಡ್ ಅ ಪ್ರೊವಿನ್ಶಿಯಲಿಸಂ ಅಂಡ್ ಪ್ರಮೋಟ್ ನ್ಯಾಷನಲಿಸಂ. ಸೊ ಇಲ್ಲಿ ಪ್ರಾಂತೀಯತೆಯನ್ನು ತಪ್ಪಿಸ್ಲಿಕ್ಕೋಸ್ಕರ, ಸಂಕುಚನ ಮನೋಭಾವನೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ಮತ್ತು ರಾಷ್ಟ್ರೀಯ ಮನೋಭಾವನೆಯನ್ನು ಉಂಟು ಮಾಡಲಿಕ್ಕೋಸ್ಕರ ನಾವು ಏಕ ಪೌರತ್ವವನ್ನು ಕೊಡ್ತೀವಿ. ವಿ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ, ನಾಟ್ ಅ ಸಿಟಿಸನ್ಸ್ ಆಫ್ ಕರ್ನಾಟಕ, ಆರ್ ನಾಟ್ ಅ ಸಿಟಿಸನ್ ಆಫ್ ತಮಿಳ್ನಾಡು, ಆರ್ ಆಂಧ್ರ, ಆರ್ ಮಹಾರಾಷ್ಟ್ರ. ಯಾವುದೇ ರಾಜ್ಯದ ಪೌರತ್ವವನ್ನು ನಾವು ಕೊಟ್ಟಿಲ್ಲ. ಸೊ ಇಡೀ ದೇಶಕ್ಕೆ ಒಂದೇ ಪೌರತ್ವವನ್ನು ಕೊಟ್ಟಿದೆ, ಸಿಂಗಲ್ ಸಿಟಿಜನ್ಶಿಪ್. ದ ಕಂಟ್ರಿ ಹ್ಯಾವ್ ದಿ ಸೇಮ್ ರೈಟ್ಸ್ ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ದಿಯರ್ ಪ್ಲೇಸ್ ಆಫ್ ಬರ್ತ್ ಆರ್ ರೆಸಿಡೆನ್ಸ್. ಯಾವುದೇ ರಾಜ್ಯದಲ್ಲಿ ಹುಟ್ಟಲಿ, ಯಾವುದೇ ಊರಲ್ಲಿ ಹುಟ್ಟಲಿ, ಭಾರತದ ಯಾವುದೇ ಮೂಲೆಯಲ್ಲಿ ಹುಟ್ಟರು ಕೂಡ ಸೊ ಅವನಿಗೆ ನಮ್ಮ ಸಂವಿಧಾನದ ಎಲ್ಲ ಹಕ್ಕುಗಳು ಸಿಗ್ತದೆ. ಸೊ ಹಿ ಈಸ್ ಅ ಇಂಡಿಯನ್. ಸೊ ಲೆಜಿಸ್ಲೇಚರ್ ಪ್ರೊಸೆಸ್ ದಿ ಪವರ್ ಟು ಫ್ರೇಮ್ ರೂಲ್ ಇನ್ ದಿಸ್ ಮ್ಯಾಟರ್. ಸೊ ನಮ್ಮ ಶಾಸಕಾಂಗ ಇದನ್ನೇ ಆಧಾರವಾಗಿ ಇಟ್ಕೊಂಡು ಇಡೀ ದೇಶಕ್ಕೆ ಸೊ ಕಾನೂನುಗಳನ್ನ ಬರೆಯುವ ಕೆಲಸವನ್ನು ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಅಡಲ್ಟ್ ಫ್ರಾನ್ಸಿಸ್, ಯೂನಿವರ್ಸಲ್ ಅಡಲ್ಟ್ ಫ್ರಾನ್ಸಿಸ್. ವಿ ನೋ ದಟ್ ಸೊ ಇಂಡಿಯಾ ಇಟ್ ಈಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಸೊ ಎಲೆಕ್ಷನ್ ಪ್ಲೇ ಅ ಮೇಜರ್ ರೋಲ್. ಸೊ ಅಡಲ್ಟ್ ಫ್ರಾನ್ಸಿಸ್ ಮೀನ್ಸ್ ಆಲ್ ಸಿಟಿಸನ್ಸ್ ಅಬೌವ್ ದ 18 ಇಯರ್ಸ್ ಆಫ್ ಏಜ್ ಮೇ ಎಕ್ಸೈಸ್ ದೇರ್ ರೈಟ್ಸ್ ಟು ವೋಟ್. 18 ವರ್ಷ ಮೇಲ್ಪಟ್ಟ ಎಲ್ಲಾ ಭಾರತೀಯರು ವೋಟ್ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ದರ್ ಈಸ್ ಅಡಲ್ಟ್ ಫ್ರಾನ್ಸಿಸ್, ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಸೊ ಆಲ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಅಬೌವ್ ದಿ ಏಜ್ ಆಫ್ 18 ಇಯರ್ಸ್,
ಭಾರತೀಯ ಪ್ರಜೆಗಳಾದ ಎಲ್ಲರೂ 18 ವರ್ಷ ತುಂಬಿದ ಎಲ್ಲರೂ ಸೊ ಈ ಒಂದು ವೋಟ್ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ನಾವು ಅಡಲ್ಟ್ ಫ್ರಾನ್ಸಿಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂದರೆ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ದ್ವಿ ಸದನ ಪದ್ಧತಿಗಳನ್ನು ನಾವು ಹೊಂದಿದೀವಿ ಎಸ್ ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ಸೆಂಟ್ರಲ್ ಲೆಜಿಸ್ಲೇಚರ್ ಇಸ್ ಕಾಲ್ ಪಾರ್ಲಿಮೆಂಟ್ ದ ಪಾರ್ಲಿಮೆಂಟ್ ಕನ್ಸಿಸ್ ಟೂ ಹೌಸಸ್ ನಾವು ಕೇಂದ್ರ ಸರ್ಕಾರವನ್ನು ಸಂಸತ್ ಅಂತ ಕರಿತೀವಿ ಸಂಸತ್ತಿನಲ್ಲಿ ಎರಡು ಮನೆಗಳನ್ನು ನಾವು ನೋಡ್ತೀವಿ ಅದು ಲೋಯರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಲೋಯರ್ ಹೌಸ್ ಮೀನ್ಸ್ ಲೋಕಸಭಾ ಅಪ್ಪರ್ ಹೌಸ್ ಮೀನ್ಸ್ ರಾಜ್ಯಸಭಾ ಸೊ ದರ್ ಇಸ್ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ದ್ವಿ ಸದನ ಪದ್ಧತಿ ನೆಕ್ಸ್ಟ್ ವನ್ ದ ಲಾಸ್ಟ್ ಫೀಚರ್ ಪಾರ್ಟಿ ಸಿಸ್ಟಮ್ ಸೊ ಇಂಡಿಯಾ ಇಟ್ ಈಸ್ ಅ ಮಲ್ಟಿ ಪಾರ್ಟಿ ಸಿಸ್ಟಮ್ ಬಹು ಪಕ್ಷಗಳನ್ನು ಹೊಂದಿರತಕ್ಕಂತಹ ಒಂದು ದೇಶ ಪೊಲಿಟಿಕಲ್ ಪಾರ್ಟಿ ಸೊ ದೇ ಆರ್ ದಿ ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ಪಿಲ್ಲರ್ ಗಳಂತೆಲ್ಲ ಕರಿತೀವಿ ಸೊ ದರ್ ಈಸ್ ಅ ಮಲ್ಟಿ ಪಾರ್ಟಿ ಸಿಸ್ಟಮ್ ಇನ್ ಅವರ್ ಕಂಟ್ರಿ ಸೊ ದ ಪಾರ್ಟಿ ವಿಚ್ ಮೀನ್ಸ್ ದ ಮೆಜಾರಿಟಿ ಆಫ್ ವೋಟ್ಸ್ ಇನ್ ದಿ ಜನರಲ್ ಎಲೆಕ್ಷನ್ ಇಟ್ ಬಿಕಮ್ ದಿ ರೂಲಿಂಗ್ ಪಾರ್ಟಿ ಇಲ್ಲಿ ಯಾವುದೇ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಮೆಜಾರಿಟಿಯನ್ನು ಸಾಧಿಸ್ತದೋ ಅದು ಸರ್ಕಾರವನ್ನು ರಚನೆ ದ ಮೆಜಾರಿಟಿ ಪಾರ್ಟಿ ಬಿಕಮ್ ದಿ ರೂಲಿಂಗ್ ಪಾರ್ಟಿ ವೇರ್ ಆಸ್ ದ ರೆಸ್ಟ್ ವಿಲ್ ಬಿ ದಿ ಅಪೋಸಿಷನ್ ಪಾರ್ಟಿ ಸೊ ಬಹು ಮತವನ್ನು ಪಡ್ಕೊಂಡಂತಹ ಪಕ್ಷ ಆಡಳಿತ ಪಕ್ಷ ಆಗ್ತದೆ ಉಳಿದ ಪಕ್ಷಗಳು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೊಟ್ಟು ಕೆಲಸವನ್ನ ಮಾಡ್ತವೆ ಸೊ ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ಪ್ಲೇ ಎ ಮೇಜರ್ ರೋಲ್ ಇನ್ ದಿ ಡೆಮೊಕ್ರಟಿಕ್ ರೂಲ್ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಪಕ್ಷಗಳು ರಾಜಕೀಯ ಪಕ್ಷಗಳು ಬಹಳ ಪ್ರಮುಖವಾದ ಕೆಲಸವನ್ನು ಇಲ್ಲಿ ಮಾಡುತ್ತಾ ಹೋಗ್ತವೆ ಸೊ ಅವರ್ ಕಾನ್ಸ್ಟಿಟ್ಯೂಷನ್ ಗಿವ್ ರೈಟ್ಸ್ ಟು ಮಲ್ಟಿ ಪೊಲಿಟಿಕಲ್ ಪಾರ್ಟೀಸ್ ಸೊ ದ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದಿ ಡಿಟೈಲ್ಸ್ ಡಿಸ್ಕಷನ್ಸ್ ಆಫ್ ಫಂಡಮೆಂಟಲ್